ನೀವು ಮನೆ ಹೋಗೋದು ಲೇಟು, 8 ಗಂಟೆ 9 ಗಂಟೆ ಆದರೆ ಮಕ್ಕಳನ್ನ ಯಾರು ಮಾತಾಡ್ತಲ್ಲ, ಅದಕ್ಕೆ ಊರಿಂದ ಬಂದ ತಕ್ಷಣ ಮಕ್ಕಳನ್ನ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಕ್ಷಯ ಡಿಜಿಟಲ್ಸ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಾಲಾಜಿ ಟೆಂಪಲ್ ರೋಡ್ ಯಾದಗಿರ್. ನೀವು ಮನೆ ಹೋಗೋದು ಲೇಟು, 8 ಗಂಟೆ 9 ಗಂಟೆ ಆದರೆ ಮಕ್ಕಳನ್ನ ಯಾರು ಮಾತಾಡ್ತಲ್ಲ, ಅದಕ್ಕೆ ಊರಿಂದ ಬಂದ ತಕ್ಷಣ ಮಕ್ಕಳನ್ನ ಒಂದು 10 ನಿಮಿಷ ಮಾತಾಡ್ತಿ, ಯಾರ ಹತ್ರ ಜೊತೆಯಲ್ಲಿ, ಯಾರ ಹತ್ರ ಮಾತಾಡ್ತೆ, ಯಾರು ಫ್ರೆಂಡು, ಏನೇನಾಯಿತು ಅಂತ ಅಟ್ಲೀಸ್ಟ್ ಮಾತಾಡಿದರೆ, ಓ ಮನೆಯಲ್ಲಿ ಮಾತಾಡಿಸ್ತಾರೆ ಅಂತ ಅವರಿಗೆ ಒಂದು ಭಯನೂ ಇರುತ್ತೆ, ಮಾತಾಡಿಸ್ತಾರಲ್ಲ ಪ್ರೀತಿಯಿಂದ ಅಂತ ಅದು ಒಂದು ಅವ್ರ ಮನಸ್ಸಲ್ಲಿ ಇರುತ್ತೆ, ಅದಕ್ಕೆ ಅವ್ರಿಗೆ ಹೊರಗಡೆ ಡೈವರ್ಟ್ ಆಗೋದು ಕಡಿಮೆ ಆಗುತ್ತೆ. ಅದು ಬಿಟ್ಟು ಮಿಸ್ಸಿಂಗ್ ಆದಮೇಲೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದು ಮಗಳು ಕಳೆದೋದ್ಲು, ಮಗ ಕಳೆದೋದ್ಲು, ಹೌದ ಅಂತೇಳಿ ಬಂದರೆ ತುಂಬ ಬೇಸರ ಅನಿಸುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಅಂತೇಳಿ ಮರ್ಯಾದೆಗೆ ಬೇರೆ ಅಂಜಿ ಕೆಲವರು ಒಂದು 5-6 ದಿವಸ ಬಿಟ್ಟು ಬರ್ತಾರೆ, ಅಷ್ಟೊತ್ತಿಗೆ ಅವ್ರು ಎಲ್ಲೋ ಹೋಗ್ಬಿಡ್ತಾರೆ. ಆದ್ದರಿಂದ ಮಕ್ಕಳ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿ ಇರಲಿ. ಯಾರಾದರೂ ನಾಗರಿಕರು, ಇದೊಂದು ನಮ್ಮ ಬೀಟ್ ಸಭೆ ಅಂತ, ಇದು ನಮ್ಮಲ್ಲಿ ಒಂದೊಂದು ಪೊಲೀಸ್ ಠಾಣೆಯಲ್ಲೂ 10-15, 20-30 ಹಳ್ಳಿಗಳಿಗೆ ಬೀಟ್ ಹೋಗ್ತೀವಿ, ಮತ್ತು ಸಿಟಿಯಲ್ಲಾದರೆ ಮೊಹಲ್ಲಾ ಒಂದು ಒಬ್ಬೊಬ್ಬರು ಕಾನ್ಸ್ಟೇಬಲ್ನ ನಾವು ನೇಮಕ ಮಾಡಿ ಮೀಟಿಂಗ್ ಮಾಡ್ತೀವಿ. ಇದೇ ರೀತಿಯಾದ ಮೀಟಿಂಗ್ಗಳು ನಾವು ಜಿಲ್ಲೆಯಾದ್ಯಂತ ಸಾಕಷ್ಟು ಮಾಡ್ತಾಯಿದ್ದೀವಿ, ಅದರ ಭಾಗವಾಗಿ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಈ ಬೀಟ್ಗೆ ಯಾರು ಬರ್ತಾರೆ, ಆ ಪೊಲೀಸ್ನವರು ಡೈಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಏನೇ ನಿಮ್ಮ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳಿದ್ರೆ ಆ ಬೀಟ್ ಕಾನ್ಸ್ಟೇಬಲ್ ಜೊತೆ ನೀವು ನಿಮ್ಮ ಕುಂದುಕೊರತೆಗಳನ್ನ ಹಂಚ್ಕೋಬೋದು. ಇದೇ ರೀತಿಯಾದ ಮೀಟಿಂಗ್ಗಳು ಎಲ್ಲ ಕಡೆ ನಡೀಬೇಕು ಮತ್ತು ಕಾನೂನಿನ ಅರಿವು ಎಲ್ಲ ಕಡೆ ಹಾಕಬೇಕು. ಇಷ್ಟೆಲ್ಲ ಮಾಹಿತಿಯನ್ನು ನೀಡುತ್ತಾ, ಈ ನಗರದ ನಮ್ಮ ಸಾರ್ವಜನಿಕರು ಯಾರಾದರೂ ಬಂದು ನಿಮ್ಮ ಕುಂದುಕೊರತೆಗಳ ಬಗ್ಗೆ ಮಾತಾಡ್ತೀರಿ ಅಂತಂದರೆ, ನೀವು ಬಂದು ಸ್ಟೇಜ್ ಮೇಲೆ ಬಂದು ನಿಮ್ಮ 2 ಮಾತುಗಳನ್ನ ಹೇಳ್ಬೋದು.